ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ನಮ್ಮಮ್ಮ ಬೆಸ್ಟ್ ಔಟ್ ಆಫ್ ವೇಸ್ಟ್ ಮಾಡ್ತೀವಿ. ಬನ್ನಿ ನೋಡೋಣ. ಇದಕ್ಕೆ ವೇಸ್ಟ್ ಪೇಪರ್ ತಗೊಂಡಿದ್ದೀನಿ, ಮನೆಯಲ್ಲೇ ಮಾಡಿರೋ ಮೈದಾ ಗ್ಲೂ, ನೀರು ಮತ್ತು ಈ ಥರ ಒಂದು ಪಾಟ್ ತಗೊಂಡಿದ್ದೀನಿ. ಈಗ ಬನ್ನಿ ನೋಡೋಣ. ಡಸ್ಟ್ಬಿನ್ಗೆ ನೀರು ಹಚ್ಚಬೇಕು, ಆಮೇಲೆ ಅದಕ್ಕೆ ಪೇಪರ್ನ ಅಂಟಿಸ್ತಾ ಹೋಗಬೇಕು. ಹಾಗೆ ಮಾಡ್ತಾ ಹೋಗಬೇಕು, ಕಂಟಿನ್ಯೂಸ್ ಆಗಿ ನೀರು ಹಾಕ್ತಾ ಪೇಪರ್ನ ಅಂಟಿಸ್ಬೇಕು. ನೋಡಿ, ಗಟ್ಟಿಯಾಗಿ ನೀರನ್ನ ಹಾಕಿ ಅಂಟಿಸ್ಬೇಕು ಇದನ್ನು. ನೋಡಿ, ಈ ಥರ ಲೆವೆಲ್ ಲೆವೆಲ್ ಆಗಿ ಒನ್ ರೌಂಡ್ ಆಯಿತು ಇವಾಗ ಪೇಪರ್ ಅಂಟಿಸಿದ್ದು. ಇವಾಗ ಒಂದು ರೌಂಡ್ ಆದಮೇಲೆ ಇವಾಗ ಮೈದಾ ಗ್ಲೂ ನಾವು ಮಾಡಿರೋ ಮನೆಯಲ್ಲಿ ಅದನ್ನು ಹಚ್ಚಿ ಪೇಪರ್ನ ಅಂಟಿಸ್ಬೇಕು. ಗಟ್ಟಿಯಾಗಿ ಅಂಟಿಸ್ಬೇಕು, ಲೇಯರ್ ಲೇಯರ್ ಆಗಿ. ನೋಡಿ, ಹೀಗೆ ಈ ಥರ ಮಾಡಬೇಕು. ದಪ್ಪ ದಪ್ಪ ಆಗಿ ಲೇಯರ್ ಬರಬೇಕು. ದಪ್ಪ ಲೇಯರ್ಸ್ ಬಂದು ತುಂಬ ಗಟ್ಟಿ ಆಗಬೇಕದು. ನೋಡಿ, ಈ ಥರ ಅಂಟಿಸ್ತಾ ಹೋಗಬೇಕು ಮೈದಾ ಗ್ಲೂ ಹಾಕಿ. ನೋಡಿ, ಈ ಥರ ಕೆಳಗಡೆ ಗ್ಲೂ ಹಾಕಿ ಈ ಥರ ಅಂಟಿಸ್ತಾ ಹೋಗಬೇಕು. ದಪ್ಪ ಆಗಿ ಅಂಟಿಸ್ತಾ ಹೋಗಬೇಕು, ಕೆಳಗಡೆನೂ ಸೇಮ್ ರೀತಿ ಬರಬೇಕು. ನೋಡಿ, ಈ ಥರ ಗ್ಲೂ ಹಾಕಬೇಕು. ಗ್ಲೂ ಹಾಕಿ ಪೇಪರ್ನ ಅಂಟಿಸ್ತಾ ಹೋಗಬೇಕು. ತುಂಬ ಪೇಪರ್ ಹಾಕಬೇಕು, ಗಟ್ಟಿಯಾಗಿ ದಪ್ಪ ಮಾಡಬೇಕು ಲೇಯರ್ಸ್ ಎಲ್ಲ. ದಪ್ಪ ಲೇಯರ್ ಬರಬೇಕು. ನೋಡಿ, ಈ ಥರ ದಪ್ಪ ಲೇಯರ್ ಬರಬೇಕು, ಈ ಥರ ಅಂಟಿಸ್ತಾ ಹೋಗಬೇಕು. ಇವಾಗ ಇದನ್ನು ಒಂದಿನ ಡ್ರೈ ಮಾಡೋಕ್ಕಿಡಬೇಕು. ನೋಡಿ, ಒಂದಿನ ಡ್ರೈ ಆದಮೇಲೆ ಆ ಪಾಟ್ನ ಹೊರಗಡೆ ತೆಗೆದಿದ್ದೀವಿ, ಈ ರೀತಿ ಬಂದಿದೆ ಪಾಟು. ಸೊ ಈ ಥರ ಡಸ್ಟ್ಬಿನ್ ಅಲ್ಲಿ ಗಟ್ಟಿಯಾಗಿದೆ. ನೋಡಿ, ಇದನ್ನು ಸ್ಟಡಿ ರೂಮಲ್ಲಿ ಪೇಂಟ್ ಮಾಡಿ ಇಡ್ಬೌದು.